ಎರಡು ರೀತಿಯ ಜನರು ಮಾತ್ರ ತಮ್ಮ ಜೀವನದಲ್ಲಿ ಎಲ್ಲದರ ಬಗ್ಗೆ ಸ್ಪಷ್ಟವಾಗಿರ್ತಾರೆ ಮೂರ್ಖ ಮತ್ತು ಮತಾಂಧ ನೀವು ಕನ್ಫ್ಯೂಸ್ ಆಗಿದ್ರೆ ಇವೆರಡೂ ಅಲ್ಲ ಅಂತ ಅದು ಒಳ್ಳೇದು ಮೂರ್ಖರು ಮತಾಂಧರು ಎಲ್ಲದರ ಬಗ್ಗೆ ಖಚಿತವಾಗಿರ್ತಾರೆ ಸ್ವರ್ಗಕ್ಕೆ ಹೋಗೋದು ಅಂತಲೂ ಗೊತ್ತು ಸಮಸ್ಯೆ ಏನಂದ್ರೆ ನಿಮ್ಮನ್ನು ಕರ್ಕೊಂಡು ಹೋಗ್ಬೇಕು ಅಂತಕೋತಾರೆ ಜೊತೆಗಾರರು ಬೇಕು ಇದು ಎಲ್ಲಾ ಕಡೆ ನಡೀತಿದೆ ಮುಖ್ಯವಾಗಿ ಪಾಶ್ಚಾತ್ಯದಲ್ಲಿ ಆದರೆ ಇಲ್ಲಿನ ನಗರಗಳಲ್ಲೂ ದೊಡ್ಡ ಮಟ್ಟಿಗೆ ಬಂದಿದೆ ಅದು ನೀವು ನಿಶ್ಚಿತವಾಗಿರಬೇಕು ಅಂತ ಯಾವಾಗಲೂ ಜೀವನ ಮರುಪರಿಶೀಲಿಸ್ತಾ ಇರ್ತೀನಿ ಯಾವಾಗ್ಲೂ ನಾನು ಸದ್ಗುರು ಆಗೇ ಮುಂದುವರಿಬೇಕಾ ಅಥವಾ ಶೆಫ್ ಆಗ್ಬೇಕಾ ಮೋಟರ್ ಸೈಕ್ಲಿಂಗ್ ಮುಂದುವರಿಸಬೇಕಾ ಬೇರೇನೋ ಮಾಡಬೇಕಾ ಗಾಲ್ಫ್ ಆಡ್ಬೇಕಾ ಏನಾದ್ರೂ ಮಾಡ್ಬೇಕಾ ಅಥವಾ ಸುಮ್ಮನೆ ಕಾಲ ಕಳೆಯೋದಾ ಅಂತ ಯಾಕಾಗ್ಬಾರ್ದು ಯಾವಾಗಲೂ ಯೋಚಿಸ್ತಿರ್ತೀನಿ ಪ್ರತಿದಿನ ಇದ್ನ ಮಾಡೋದೇ ಒಳ್ಳೆಯದು ಅನ್ನೋ ನಿರ್ಧಾರಕ್ಕೆ ಇನ್ನೂ ಬರ್ತಿದ್ದೀನಿ ಹೌದು ನಾನು ಇನ್ನೂ ಖಚಿತವಾಗಿಲ್ಲ ಇನ್ನೂ ಪರಿಗಣಿಸ್ತಿದ್ದೀನಿ ಹಾಗಾಗಿ ಅದು ಅಮೂಲ್ಯವಾಗಿದೆ ನನಗೆ ಬೇರೆ ಆಯ್ಕೆ ಇಲ್ಲ ನಾನಿಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದೀನಿ ಹಾಗಾಗಿ ಅದನ್ನೇ ಮಾಡ್ತಾ ಇದ್ದೀನಿ ಅಂತ ಅಲ್ಲ ಮನಸ್ಸಿನ ಸ್ವಭಾವ ಏನಂದ್ರೆ ಅದು ಪ್ರತಿಕ್ಷಣವನ್ನು ನೋಡ್ತಾ ಇದ್ರೆ ಮಾತ್ರ ಬುದ್ಧಿವಂತ ಮತ್ತು ಜೀವಂತವಾದದ್ದು ಯಾವುದೋ ನಿಷ್ಕರ್ಷಕ್ಕೆ ಬಂದರೆ ನಿಶ್ಚಿತಗೊಂಡ್ರೆ ಮೂರ್ಖ ಮನಸ್ಸಾಗುತ್ತೆ ಅದು ಮರದ ತುಂಡಿಗೆ ಸಮ ಪ್ರತಿಕ್ಷಣ ಪರಿಶೀಲಿಸ್ತಿದ್ರೆ ಆಗ ಮಾತ್ರ ಅದು ಸಕ್ರಿಯವಾದ ಮನಸ್ಸಾಗತ್ತೆ ಈಗೇನಂದ್ರೆ ಆಯ್ಕೆ ಮಾಡಬೇಕು ನೀವು ಸಂತೋಷವಾಗಿ ಕನ್ಫ್ಯೂಸ್ ಆಗಿರಬೇಕು ಅಷ್ಟೇ ನಾನು ಹೇಳ್ತಿರೋದು ಜನರು ಕನ್ಫ್ಯೂಸ್ ಆಗಿ ತೊಳಲಾಡುತ್ತಾರೆ ಯಾಕಂದ್ರೆ ಅವರ ವಿಚಾರ ಯಶಸ್ವಿ ಜನರೆಲ್ಲ ಸ್ಪಷ್ಟವಾಗಿರ್ತಾರೆ ದೃಢವಾಗಿರ್ತಾರೆ ನಿಶ್ಚಯಿಸಿರ್ತಾರೆ ಅಂದ್ಕೊಂಡಿದ್ದಾರೆ ಇಲ್ಲ ಕೇವಲ ಮತಾಂಧರು ಆಗಿರ್ತಾರೆ ಮೂರ್ಖರ ಆಗಿರ್ತಾರೆ ಯಶಸ್ವಿಯಾಗಿರೋನು ಎಲ್ಲದಕ್ಕೂ ಕಣ್ ತೆರೆದುಕೊಂಡಿರ್ತಾನೆ ಅಲ್ವಾ ಹಾಗಾಗಿ ಈ ವಿಚಾರ ಮನಸ್ಸು ನಿಶ್ಚಯಿಸಿರಬೇಕು ಅನ್ನೋದು ಹುಚ್ಚು ವಿಚಾರ ಇದು ಮುಖ್ಯ ಪ್ರತಿ ಪ್ರತಿಕ್ಷಣ ಒಂದು ಆಯ್ಕೆ ಆಗ್ಬೇಕು ನೀವು ಮಾಡ್ತಿರೋ ಎಲ್ಲಾನು ಜೀವನ ಸುಂದರವಾಗುತ್ತೆ ಯಾಕಂದ್ರೆ ಅದರಲ್ಲಿ ಅಗಾಧ ಸಂತೋಷ ಇದೆ ಯಾಕಂದ್ರೆ ಆ ಆಯ್ಕೆಯನ್ನು ಈಗ ಮಾಡ್ತೀರಿ ಹತ್ತು ವರ್ಷದ ಹಿಂದೆ ನಿರ್ಧರಿಸಿದ್ದೆ ಅದಕ್ಕೆ ಮಾಡ್ತಿದ್ದೀನಿ ಅದರಲ್ಲಿ ಯಾವ ಸಂತೋಷನಾದ್ರೂ ಹೇಗೆ ಸಿಗುತ್ತೆ ಹಾಗಾಗಿ ಪ್ರತಿದಿನ ಬೆಳಗ್ಗೆ ಎದ್ದಾಗ ಏನ್ ಮಾಡ್ಬೇಕು ಅಂತ ಗೊತ್ತಿಲ್ಲದಿದ್ರೆ ಅದು ಒಳ್ಳೆಯದೇ ಹೌದು ಇದರ ಅರ್ಥ ನೀವು ಪ್ರತಿದಿನ ಬೇರೆ ಬೇರೆ ಏನೂ ಮಾಡ್ತೀರಿ ಅಂತಲ್ಲ ಅದೇ ಕೆಲಸನೇ ಮಾಡಿದ್ರು ಅದು ಆಯ್ಕೆಯಿಂದ ಆಗಿರುತ್ತೆ ಆಗ ಅದು ನಿಮ್ಮನ್ನ ಎಲ್ಲದಕ್ಕೂ ಸಂವೇದಿಯಾಗಿಸುತ್ತೆ ಯಾಕಂದ್ರೆ ಆಯ್ಕೆಯಿಂದ ಮಾಡ್ತಿದ್ದೀರಿ ಈಗ ಮಾಡಿದ ಆಯ್ಕೆ ಅದೇ ಆಯ್ಕೆನ ಹತ್ತು ವರ್ಷಗಳಲ್ಲಿ ಹತ್ತು ಸಾವಿರ ಸಲ ಮಾಡಿರಬಹುದು ಅದು ಮುಖ್ಯ ಅಲ್ಲ ಆದರೆ ಈಗ ಮತ್ತೊಮ್ಮೆ ಒಂದು ಸಕ್ರಿಯ ಆಯ್ಕೆಯನ್ನು ಮಾಡ್ತಿದ್ದೀರಿ ಇದು ತುಂಬಾ ಮುಖ್ಯ ಆಗ ಮಾತ್ರ ನೀವು ಜೀವನಕ್ಕೆ ಪ್ರತಿಸ್ಪಂದಿಯಾಗಿರುತ್ತೀರಿ ಇಲ್ಲಾಂದ್ರೆ ನಾನು ಆಯ್ಕೆ ಮಾಡಿಬಿಟ್ಟಿದ್ದೀನಿ ಇದು ಒಂದು ಆಗುತ್ತೆ ನಾನು ತುಂಬಾ ಹಿಂದೇನೆ ಆಯ್ಕೆ ಮಾಡಿದ್ದೀನಿ ಹಾಗಾಗಿ ಈಗ ಅದನ್ನು ಮಾಡಬೇಕು ಇದರೊಂದಿಗೆ ಜೀವಿಸುವುದು ಆಗುತ್ತೆ ಜನರು ಜೀವನದ ಬಗ್ಗೆ ಮಾಡುತ್ತಿರೋ ಹುಚ್ಚು ನಿಷ್ಕರ್ಷಗಳಿಗಿಂತ ಕನ್ಫ್ಯೂಷನ್ ಎಷ್ಟೋ ಉತ್ತಮ ನೀವು ಆ ಕನ್ಫ್ಯೂಷನ್ ಎಂಜಾಯ್ ಮಾಡೋದನ್ನು ಕಲಿಬೇಕು ಅಷ್ಟೇ ಹೌದು ನಿಮ್ಮನ್ನು ಕನ್ಫ್ಯೂಸ್ ಮಾಡೋಕೆ ನಾನು ಹೌದು ಯಾಕಂದ್ರೆ ಜೀವನದ ಬಗ್ಗೆ ಬರೀ ಪೆದ್ದ ಪೆದ್ದಾದ ಸಿದ್ಧಾಂತಗಳಿವೆ ಎಲ್ಲಾ ತರದ ಮೂರ್ಖ ನಿಷ್ಕರ್ಷಗಳು ತುಂಬಾ ಕಾಲದವರೆಗೆ ಜನರು ತಾವು ಸ್ವರ್ಗಕ್ಕೆ ಹೋಗ್ತೀವಿ ಅಂತ ಎಣಿಸಿದ್ರು ಸರಿನಾ ಸದ್ಯ ಒಂದು ಸೂಕ್ಷ್ಮವಾದ ವಿಷಯ ತಗೋತಿದ್ದೀನಿ ಯಾಕಂದ್ರೆ ಈಗ ಆಫ್ಘಾನಿಸ್ತಾನದಲ್ಲಿರುವ ಪರಿಸ್ಥಿತಿ ಜಗತ್ತಿನಲ್ಲಿ ಎಲ್ರಿಗೂ ತೊಂದರೆ ಆಗಿದೆ ಸ್ವರ್ಗಾನ ಬಯಸೋ ಜನರು ಏನು ಮಾಡ್ತಾರಂದ್ರೆ ತಾವು ಸ್ವರ್ಗಕ್ಕೆ ಹೋಗಿರುವುದರಿಂದ ಭೂಮಿ ಮೇಲಿರೋ ಯಾವುದಕ್ಕೂ ಬೆಲೆ ಇಲ್ಲ ಹೇಗಿದ್ರೂ ಸ್ವರ್ಗಕ್ಕೆ ಹೋಗ್ತಾರಲ್ಲ ಈಗ ಅದನ್ನ ನೇರವಾಗಿ ಮಾಡ್ತಿದ್ದಾರೆ ಯಾವಾಗಲೂ ಹಾಗೆ ಇತ್ತು ಆದರೆ ಬಹುತೇಕ ಸಮಯ ಅದನ್ನು ನೋಡ್ತಿರ್ಲಿಲ್ಲ ಆದರೆ ಈಗ ರಾಜಕೀಯ ಪರಿಸ್ಥಿತಿಗಳಿಂದಾಗಿ ನಿಮ್ಮ ಬುಡಕ್ಕೂ ತಂದಿದ್ದಾರೆ ನಾವು ಸ್ವರ್ಗಕ್ಕೆ ಹೋಗ್ತೀವಿ ನೀವು ಹೋಗ್ತಿಲ್ಲ ನಿಮಗೇನು ಮಾಡ್ತೀವಿ ನೋಡಿ ಅಂತ ನಿಮ್ಮ ಸ್ವರ್ಗಕ್ಕೆ ನಾನು ಹೇಗೂ ಹೋಗಲ್ಲ ಸ್ವರ್ಗದ ರಿಯಲ್ ಎಸ್ಟೇಟ್ ವಿಚಾರವಾಗಿ ನಿಮ್ಮ ಜೊತೆ ಸ್ಪರ್ಧಿಸಲ್ಲ ನನ್ನನ್ನು ಬಿಡಬಹುದು ಹಲೋ ನಾನು ಸ್ವರ್ಗಕ್ಕೆ ಹೋಗಲ್ಲ ಸ್ವರ್ಗಕ್ಕೆ ಹೋಗುವ ಅವರು ನನ್ನನ್ನು ನಿರ್ಲಕ್ಷಿಸಬೇಕು ಅಲ್ವ ಆದರೆ ಅವರು ಬಿಡಲ್ಲ ಯಾಕಂದ್ರೆ ನಾನು ಬದುಕಿದ್ರೆ ಅವರು ಸ್ವರ್ಗಕ್ಕೆ ಹೋಗಲ್ಲ ನನ್ನನ್ನ ಸಾಯಿಸಿದ್ರೆ ಮಾತ್ರ ಹೋಗೋದು ಅಲ್ವಾ ಇವೆಲ್ಲ ಆಗ್ತಿರೋದು ಯಾಕಂದ್ರೆ ಜನರು ನಿಷ್ಕರ್ಷಗಳಿಗೆ ಬರ್ತಾರೆ ಈ ನಿಷ್ಕರ್ಷಗಳಿಗೆ ಹೇಗೆ ಬಂದ್ರು ಅದಕ್ಕೆ ಯಾರು ಸಹಾಯ ಮಾಡಿದ್ರು ನಾನು ಸೀಮಿತ ವರ್ಗದವರ ನಿಷ್ಕರ್ಷಗಳ ಬಗ್ಗೆ ಹೇಳಿದೆ ಆದರೆ ನಿತ್ಯ ಜೀವನದಲ್ಲಿ ಕೂಡ ಇದಾಗುತ್ತಿದೆ ಇದು ಸರಿ ಅಂತ ಯಾರೋ ನಂಬುತ್ತಾರೆ ಒಂದು ಮೂರ್ಖ ತೀರ್ಮಾನಕ್ಕೆ ಬರ್ತಾರೆ ಎಷ್ಟು ತಂದೆ ತಾಯಿಯರು ಮಕ್ಕಳಿಗೆ ಹಿಂಸೆ ಕೊಟ್ಟಿಲ್ಲ ಹಲೋ ಪ್ರೀತಿಸ್ತಾರೆ ಆದರೆ ಪ್ರತಿದಿನ ಹಿಂಸೆ ಕೊಡ್ತಾರೆ ಹೌದಾ ಅಲ್ವಾ ಮಕ್ಕಳನ್ನ ಪ್ರೀತಿಸ್ತಾರೆ ತಮ್ಮ ಕಣ್ಮಣಿಯಾಗಿ ಕಾಣ್ತಾರೆ ಆದರೆ ಪ್ರತಿದಿನ ಹಿಂಸಿಸ್ತಾರೆ ಯಾಕಂದ್ರೆ ಇದು ಹೀಗೆ ಅದು ಹಾಗೆ ಅಂದುಕೊಂಡಿದ್ದಾರೆ ಪ್ರತಿಕ್ಷಣ ನೀವ್ಯಾಕೆ ಯಾವುದು ತನಗೆ ಮತ್ತು ಉಳಿದ ಎಲ್ಲದಕ್ಕೂ ಗರಿಷ್ಠ ಉಳಿತನ್ನ ತರುತ್ತೆ ಅಂತ ನೋಡ್ಬಾರ್ದು ಯಾಕಾಗಲ್ಲ ಏನ್ ಸಮಸ್ಯೆ ಆಯ್ಕೆ ಮಾಡೋದು ಗೊತ್ತಿಲ್ಲ ಅಂದ್ರೆ ನಿಮ್ಮನ್ನ ಕನ್ಫ್ಯೂಸ್ ಮಾಡುತ್ತಿದ್ರೆ ಸಮಸ್ಯೆ ಏನಂದ್ರೆ ಯಾವುದರ ಬಗ್ಗೆನೂ ಪ್ರೀತಿ ಅಥವಾ ಬದ್ಧತೆ ಇಲ್ಲ ಸರಿನಾ ಯಾವುದರದ್ದೋ ಬಗ್ಗೆ ಅಗಾಧವಾದ ಪ್ರೀತಿ ಇದ್ರೆ ಎಲ್ಲನೂ ಸರಿಯಾಗತ್ತೆ ನಿಮಗೆ ನೈತಿಕತೆ ಬೇಕಿಲ್ಲ ನಿಮಗೆ ಮೌಲ್ಯಗಳು ಬೇಕಿಲ್ಲ ನಿಮಗೆ ಆದರ್ಶಗಳು ಬೇಕಿಲ್ಲ ಪ್ರಜ್ಞಾಪೂರ್ವಕರಾದರೆ ನಿಮಗೆ ಇವು ಯಾವುದೂ ಬೇಡ ಒಂದು ವೇಳೆ ಅದು ಸಾಧ್ಯವಿಲ್ಲದಿದ್ರೆ ಆಳವಾದ ಪ್ರೀತಿಯನ್ನು ಹೊಂದುವುದು ಉತ್ತಮ ಪ್ರೀತಿ ಇದ್ರೆ ಮೌಲ್ಯಗಳು ಆದರ್ಶಗಳು ಯಾವುದೂ ಬೇಕಿಲ್ಲ ಯಾಕಂದ್ರೆ ಯಾವ್ದನ್ನ ಪ್ರೀತಿಸ್ತೀರೋ ಅದನ್ನ ಉತ್ತಮ ರೀತಿಯಲ್ಲಿ ನೋಡ್ಕೊಳ್ತೀರಿ ಯಾಕಂದ್ರೆ ಜನರು ಬಹುಶಃ ನಿಮಗೆ ಓದಿ ಹೇಳಬೇಕು ಜನರು ಸವಿಯಾಗಿ ಮಾತಾಡೋದು ಅಂದ್ಕೋತಾರೆ ಐ ಲವ್ ಯು ಯು ಲವ್ ಮಿ ಅನ್ನೋ ಅಸಂಬದ್ಧಗಳು ನಡೀತಾನೆ ಇವೆ ಇಲ್ಲ ಪ್ರೇಮ ಆಳವಾದ ಸತ್ಯನಿಷ್ಠತೆ ಮತ್ತು ಬದ್ಧತೆ ಅಲ್ವಾ ನೀವು ಯಾರನ್ನೋ ಅಥವಾ ಏನನ್ನೋ ನಿಜಕ್ಕೂ ಪ್ರೀತಿಸಿದ್ರೆ ಅದರ ಬಗ್ಗೆ ಅಗಾಧವಾದ ಸತ್ಯನಿಷ್ಠತೆ ಇರತ್ತೆ ನಿಜಕ್ಕೂ ಪ್ರೀತಿಸಿದ್ರೆ ಪ್ರೀತಿಸ್ತಿರೋದಕ್ಕೆ ಹಾನಿಯಾಗೋ ಹಾಗೆ ಏನನ್ನೂ ಮಾಡಲ್ಲ ಪ್ರೀತಿ ಪರಸ್ಪರ ಲಾಭೋದ್ದೇಶದ ಯೋಜನೆಯಾಗಿದ್ರೆ ಆಗ ಅದು ಬೇರೇನೇ ವಿಷಯ ಪ್ರೇಮ ಕೇವಲ ಸವಿ ಮಾತು ಕೋಮಲ ಸ್ಪರ್ಶ ಮಧುರ ಮಾತುಗಳಿಗಲ್ಲ ಪ್ರೇಮ ಸತ್ಯನಿಷ್ಠತೆ ಧೈರ್ಯ ಮತ್ತು ತ್ಯಾಗಗಳ ಆಧಾರ ಪ್ರೇಮದಲ್ಲಿ ಮಿಂದೆದ್ದ ಹೃದಯವೇ ತನಗಿಂತ ಪರರ ಒಳಿತನ್ನು ಮಿಗಿಲಾಗಿಟ್ಟಿರುವುದು ಪ್ರೇಮದಲ್ಲಿ ಲೀನರಾದವರೇ ವಿಪತ್ತು ಸಂಕಷ್ಟಗಳಿಗೆ ಎದೆಯೊಡ್ಡಿ ನಿಂತಿರುವುದು ಪ್ರೇಮದ ವೇದಿಕೆಯಲ್ಲಿ ತಮ್ಮನ್ನು ತಮ್ಮದೆಲ್ಲವನ್ನೂ ಬಲಿ ನೀಡಲು ಸಿದ್ಧರಿರುವುದು ಪ್ರೇಮಿಗಳೇ ತಾನೆ ಮನುಜ ಗುಣಗಳಲ್ಲೇ ಅತಿ ನಾಜೂಕಾದ ಮತ್ತು ಅಚಲವಾದದು ಪ್ರೇಮ ನೀವು ಯಾವುದನ್ನಾದರೂ ಬೆಳೆಸ್ಕೋಬೇಕು ಇಲ್ಲಾಂದರೆ ಮನಸ್ಸಿನ ಪರಿಶೀಲಿಸೋ ಮತ್ತು ಮರುಪರಿಶೀಲಿಸೋ ಸಾಧ್ಯತೆ ಕಷ್ಟಕರ ಪ್ರಕ್ರಿಯೆ ಆಗತ್ತೆ ಇಲ್ಲಾಂದರೆ ಇದು ಅದ್ಭುತ ಪ್ರಕ್ರಿಯೆಯಾಗುತ್ತೆ ನೀವು ಪ್ರಜ್ಞಾಪೂರ್ವಕರಾಗಬೇಕು ಅಥವಾ ಪ್ರೇಮಭರಿತರಾಗಬೇಕು ಹಲೋ ಒಮ್ಮೆ ಇದನ್ನು ಹೊಂದಿದರೆ ನೀವು ನೋಡ್ತೀರಿ ಈ ನಿತ್ಯ ಪರಿಗಣನೆ ಕಷ್ಟಕರವಾಗಿರಲ್ಲ ಸಂತೋಷವಾಗಿ ಮತ್ತು ಅದ್ಭುತವಾಗಿರತ್ತೆ